ಇನ್ನು ಗೋದಾಮು ಬಾಡಿಗೆ ಮತ್ತು ಕಂದಾಯ ಪಾವತಿಸದೇ ಇರುವಂಥ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಸಿ ಪಿ ಯೋಗೀಶ್ವರ್ ಅವರ ಪುತ್ರಿಗೆ ಕಾನೂನು ಕಂಟಕ ಎದುರಾಗುವಂಥ ಸಾಧ್ಯತೆ ಇದೆ ನಿಶಾ ಯೋಗೇಶ್ವರ್ ವಿರುದ್ಧ ಈಗ ಕಾನೂನು ಹೋರಾಟಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ ಡೆಕ್ಕನ್ ಫೀಲ್ಡ್ ಆಗ್ರೋ ಇಂಡಸ್ಟ್ರೀಸ್ ಮಾಲೀಕರಾಗಿರುವಂಥ ನಿಶಾ ಯೋಗೀಶ್ವರ್ ಬಾಡಿಗೆ ಮತ್ತು ಕಂದಾಯವನ್ನು ನೀಡಲಿಲ್ಲ ಅನ್ನುವಂಥ ಆರೋಪ ಎದುರಿಸ್ತಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಗೋದಾಮು ಬಾಡಿಗೆಗೆ ಪಡೆದುಕೊಂಡಿತ್ತು ಆ ಕಂಪನಿ ಮಧೂರಿನ ಟಿ ಎ ಪಿ ಸಿ ಎಂ ಎಸ್ಗೆ ಸೇರಿರುವಂಥ ಗೋದಾಮನ್ನು ಬಾಡಿಗೆ ಪಡೆದುಕೊಂಡು ಒಪ್ಪಂದದಂತೆ ಬಾಡಿಗೆ ಮತ್ತು ಕಂದಾಯವನ್ನು ಪಾವತಿಸದೆ ಡೆಕ್ಕನ್ ಫೀಲ್ಡ್ ಆಗ್ರೋ ಕಂಪನಿ ಯಾವುದೇ ರೀತಿಯಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇರಲಿಲ್ಲ ಈ ಹಿನ್ನೆಲೆಯಲ್ಲಿ ನಿನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಆಡಳಿತ ಮಂಡಳಿಯ ಸಭೆಯಲ್ಲಿ ಕಾನೂನು ಕ್ರಮದ ನಿರ್ಧಾರವನ್ನು ಈಗ ತೆಗೆದುಕೊಳ್ಳಲಾಗಿದೆ ಎರಡು ಸಾವಿರದ ಹದಿನೆಂಟರ ಏಪ್ರಿಲ್ನಿಂದಲೂ ಕೂಡ ಕಂದಾಯವನ್ನು ಪಾವತಿಸಿಲ್ಲ ಜೊತೆಗೆ ಬಾಡಿಗೆಯನ್ನು ಕೂಡ ಕಂಪನಿ ಪಾವತಿಸಿಲ್ಲ ಸರಿಸುಮಾರು ನಲವತ್ತೆರಡೂವರೆ ಲಕ್ಷ ರೂಪಾಯಿ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ ಜೊತೆಗೆ ಖಾಲಿ ಜಾಗದ ಬಾಡಿಗೆ ಒಂದು ಲಕ್ಷ ರೂಪಾಯಿ ಸರಿಸುಮಾರು ಜೊತೆಗೆ ಕಂದಾಯ ನಾಲ್ಕು ಲಕ್ಷದ ಎಪ್ಪತ್ತೆಂಟು ಸಾವಿರ ರೂಪಾಯಿ ಪಾವತಿ ಮಾಡಬೇಕಿದೆ ಇದ್ಯಾವುದನ್ನು ಕೂಡ ಪಾವತಿ ಮಾಡದೆ ಪಾವತಿ ಮಾಡೋದಕ್ಕೆ ಕೇಳಿದರೆ ಉಡಾಫೆಯ ಮಾತುಗಳನ್ನಾಡದೆ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇರುವಂಥ ಕಾರಣಕ್ಕೆ ಈಗ ಸಿ ಪಿ ಯೋಗೀಶ್ವರ್ ಅವರ ಪುತ್ರಿಯ ಮೇಲೆ ಕಾನೂನು ಹೋರಾಟಕ್ಕೆ ಟಿ ಎ ಪಿ ಸಿ ಎಮ್ ಎಸ್ ಮುಂದಾಗಿದೆ ಕಾನೂನು ಕ್ರಮಕ್ಕೆ ನಿರ್ಧಾರವನ್ನು ನಿನ್ನೆಯ ಆಡಳಿತ ಮಂಡಳಿಯ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ